ಇಪ್ಪತ್ತನೇ ತಾರೀಕಿಂದು ನಮ್ಮ ಮದ್ಯದ ಅಂಗಡಿ ಆಗಲಿ, ನಮ್ಮ ಲಾಜಿಂಗ್ ಬೋರ್ಡಿಂಗ್, ಯಾಕಂದ್ರೆ ಅವರು ನಮ್ದು ಬರೀ ಬಾರ್ ಒಂದೇ ಮಾಡ್ಲಿಕ್ಕೆ ಬರೋದಲ್ಲ, ನಾವು ಲಾಜಿಂಗ್ ರೂಮ್ಸ್ ಇರ್ತದೆ, ಟ್ರಾವೆಲ್ ಕೌಂಟರ್ ಇರ್ತದೆ, ಗೈಡ್ ಕೌಂಟರ್ ಇರ್ತದೆ, ಸೊ ಮತ್ತೆ ರೆಸ್ಟೋರೆಂಟ್ ಇರ್ತದೆ, ಊಟದ ವ್ಯವಸ್ಥೆ ಇರ್ತದೆ. ಹೀಗಾಗಿ ನಾವು ಅದು ಯಾವುದು ಸಹಿತ ನಾವು ಬಂದ್ ಮಾಡೋದಿಲ್ಲ ಅನ್ನುವಂತ ಹೇಳಿಕೆಯನ್ನ ನಮ್ಮ ಮೂಲಕ ನಾವು ಸಾಧನೆ ಮಾಡ್ತೀವಿ. ನಮ್ಗೇನು ಸಂಬಂಧಿಕರು ಅಲ್ಲ ನಮ್ಮ, ಅದು ಹಾಗೇನಿಲ್ಲ. ನಾವು ಇವತ್ತು ಸಾಕಷ್ಟು ಯೋಗೇಶ್ ಅವರಿದ್ದಾಗ, ಗೋಪಾಲಯ್ಯ ಅವರ ಸರಬರಾಜು ಎಕ್ಸೈಸ್ ಮಿನಿಸ್ಟರ್ ಇದ್ದಾಗ, ಸತೀಶ್ ಜಾರಕಿಹೊಳಿ ಅವರು ಎಕ್ಸೈಸ್ ಮಿನಿಸ್ಟರ್ ಇದ್ದಾಗ, ಅದು ಅಲ್ಲದೆ ಸಾಕಷ್ಟು ಎಕ್ಸೈಸ್ ಮಿನಿಸ್ಟರ್ಗಳು ಇದ್ದಾಗ ನಾವು ಹೋಗಿ ಮನವಿಗಳನ್ನು ನಿರ್ಧಾರ ಬಂದಿದ್ದೇವೆ. ಸೊ ಅವರೇನು ಈಗ ಆ ಮಂತ್ರಿಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅಥವಾ ಎಕ್ಸೈಸ್ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ನಾ ತಪ್ಪು ಅಂತ ಹೇಳೋದಲ್ಲ, ಭ್ರಷ್ಟಾಚಾರ ಇರ್ಬೋದು, ಲಂಚ ಕುರಿತನ ಇರ್ಬೋದು, ಆದ್ರೆ ಅವ್ರು ಹೇಳಿದ ಮಟ್ಟದೊಳಗ ಇಲ್ಲ ಅಂತ ಅನ್ನುವಂತ ಅನಿಸಿಕೆ ನಮ್ಮದಾದ್ರೆ, ಅದ್ರ ಜೊತೆ ಇದು ಲಂಚ ಇದು ಇವತ್ತು ಇವತ್ತಿನ ಪರಿಸ್ಥಿತಿ ಒಳಗೆ ಇಲ್ಲ, ಇದು ಮೊದಲಿಂದಲೇ ಇದೆ. ನಾವು ಯಾವಾಗ ಲೈಸೆನ್ಸ್ ತಗೊಂಡೇವೋ ಆ ಲೈಸೆನ್ಸ್ ಅವಾಗಿನಿಂದ ಈ ಲಂಚತನ ಇದ್ದೇ ಇದೆ, ಭ್ರಷ್ಟಾಚಾರ ಇದ್ದೇ ಇದೆ. ಅಲ್ಲಲ್ಲ, ಅದು ಅನಿವಾರ್ಯ ಆಗ್ತದೆ. ನಾವು ಯಾವುದೇ ಒಂದು ಸರ್ಕಾರ ಇದ್ದಾಗ ಅದು ಹೋಗ್ಬೇಕಂದ್ರೆ ಇದು ರಾಜ ಮಹಾರಾಜ ಕಾಲದಿಂದ ಇದು ಪರಂಪರೆ ನಡೆದು